देवकी नंद ನಾಣ್ಯಗಳ ಒಡತಿ ನಾನು ನಾನು ಶ್ರೀಮಂತೆಯಾದೆ ಕಂಸ ಮಹಾರಾಜ ನಗುವುದು ಹೇಗೆ ಸಂಪತ್ತು ಮುಖ್ಯವಲ್ಲ, ದೇವರ ಕೃಪೆ ಬಹಳ ಮುಖ್ಯವೆಂದು. ದೈವ ಭಕ್ತಿಯೇ ಸಂಪತ್ತು, ದೇವರೇ ಅವರನ್ನು ಉದ್ಧರಿಸುವುದು, ದೈವ ಭಕ್ತಿಯೇ ಅವರಿಗೆ ಸುಖ ನೀಡುವುದು, ಧನ ಸಂಪತ್ತಲ್ಲ. ಆದರೆ ತಮ್ಮ ಹಣ್ಣಿನ ಒಳಕತ್ತೆ ಏನು ಅಣ್ಣ? ಅವಳ ವಿವೇಕ ಎಚ್ಚರಗೊಂಡರೆ ಅವಳಿಗೆ ಅರ್ಥವಾಗುತ್ತದೆ. ಕೊನೆಗೆ ಮಣ್ಣಲ್ಲಿ ಮಣ್ಣಾಗಲೇಬೇಕು, ಆಮೇಲೆ ಅವಳು ಕೆಟ್ಟ ಕೆಲಸ ಬಿಟ್ಟು ಭಕ್ತಿ ಬೆಳೆಸಿಕೊಳ್ಳುವಳು. ಮತ್ತೆ ಕಂಸ ಮಾವ? ಅವರ ಪಾಪದ ಕೊಡ ಬೇಗನೆ ತುಂಬಲಿದೆ ಅಣ್ಣ. ಜಯ ಶ್ರೀ ಕೃಷ್ಣ, ಜಯ ಶ್ರೀ ಕೃಷ್ಣ, ಜಯ ಶ್ರೀ ಕೃಷ್ಣ. ನೀನೇಕೆ ದುಃಖ ಪಡುತ್ತಿರುವೆ ದೇವಕಿ? ಅದಿನ್ನೂ ಮಗು ಅಣ್ಣ, ತಿಳಿದಿದೆ. ಹಾಗೆ ಇದು ತಿಳಿದಿದೆ, ಆ ಮಗುವಿಗೂ ನಿಮ್ಮಿಬ್ಬರಿಗೂ ಯಾವುದೇ ಸಂಬಂಧವಿಲ್ಲ ಅಂತ. ಆದರೆ ಆ ಮಗು ಅಳುತ್ತಿದೆ, ಕರುಣೆ ತೋರು ಅಣ್ಣ.
ಆ ಮಗು ತನ್ನ ಸಾವಿಗಾಗಿ ಅಳುತ್ತಿದೆ ತಂಗಿ. ನಾಳೆ ಬೆಳಗಾಗುತ್ತಲೇ ಅದನ್ನು ಕೊಲ್ಲಲಾಗುವುದು. ಹಾಗೂ ನನ್ನ ಜೀವನದಲ್ಲಿ ಅಮರತ್ವದ ಯಾತ್ರೆ ಆರಂಭವಾಗುವುದು. ಅಣ್ಣ, ದೇವಕಿ, ದೇವಕಿ, ಸುಂದರ, ನನ್ನ ಕಂದ ಮಗು ಸುಂದರ, 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 ಸುಂದರ ಮಗು, ಎಲ್ಲಿ ಹೋದೆ ನನ್ನ ಕಂದ, ನನ್ನ ಮಗು, ನನ್ನ ಜೀವ. ಕೃಷ್ಣ ಅಪ್ಪಣೆ ಅಣ್ಣ. ಕೃಷ್ಣ, ಏನಾದರೂ ಮಾಡು, ಸುಂದರ ಬೇಗ ಮರಳುವಂತೆ ಮಾಡು. ನಾವು ಮಥುರೆಗೆ ಅವಶ್ಯವಾಗಿ ಹೋಗೋಣ. ನಾವು ಹೋಗಲೇಬೇಕು. ಪುಷ್ಪಳ ಮಗ ಕಾಣೆಯಾದಾಗಿನಿಂದ ನನಗೆ ಅಪರಾಧಿ ಭಾವ ಕಾಡತೊಡಗಿದೆ. ನಾವು ಮಥುರಾಧೀಶ ಕಂಸನ ಭೇಟಿ ಮಾಡೋಣ. ಅವರ ಆದೇಶದ ಮೇರೆಗೆ ಮಗುವನ್ನು ಹೊತ್ತುಕೊಂಡು ಹೋಗಿದ್ದರೆ ಕಂಸರಾಜರಿಗೆ ಮಗುವನ್ನು ಮರಳಿಸುವಂತೆ ಕೇಳೋಣ. ನಾವು ಮಥುರಿಗೆ ಹೋಗಲೇಬೇಕು ನಂದರಾಜ. ಕೃಷ್ಣ, ನಿನ್ನ ಕೊಳಲಿನ ಕರುಣಾಸ್ವರ ನನ್ನ ಹೃದಯ ಕಲುಕಿ ಬಿಟ್ಟಿತ್ತು. ಇಡೀ ಗೋಕುಲ ವಿಚಲಿತಗೊಂಡಿದರಾದೆ. ಗೋಕುಲದ ಪ್ರತಿಯೊಂದು ಮನೆಯು ಪುಷ್ಪಗೊಲ್ಲತಿಯ ದುಃಖದಲ್ಲಿ ಸಹಭಾಗಿಯಾಗಿದೆ. ಯಶೋಧಾ ಮಾತೆಯು ದುಃಖಿಸುತ್ತಿದ್ದಾರೆ, ಮತ್ತು ದೇವಕಿ ಮಾತೆಯೂ ಕೂಡ. ಕೃಷ್ಣ, ಅವರೆಲ್ಲರ ದುಃಖ ನೋಡಿ ಸ್ವಯಂ ನೀನು ದುಃಖಿತನಾಗಿ ಬಿಟ್ಟೆಯಾ? ಹಾಗಲ್ಲ ಸಖಿ, ನನ್ನ ಈ ಅವತಾರ ಪ್ರಾರಂಭದಲ್ಲೇ ನಾನು ಏನೆಲ್ಲ ಕಷ್ಟ ನೋಡಬೇಕಾಗಿದೆ. ಈಗ ನನಗೆ ಒಂದು ಚಿಂತೆ ಆಗುತ್ತಿದೆ. ಅಮ್ಮ, ಬೇಗ ಬಾಮ್ಮ, ನನ್ನನ್ನು ಕರೆದುಕೊಂಡು ಹೋಗು, ನನಗೆ ಭಯವಾಗುತ್ತಿದೆ. ಅಮ್ಮ ಹೇಳಿದಳು ದೇವರು ಕಾಪಾಡುತ್ತಾನೆ ಎಂದು. ದೇವರೇ ಬರುತ್ತೀಯಾ? ನನ್ನ ಕಾಪಾಡುತ್ತೀಯಾ? ಕೃಷ್ಣನಾಗಿದ್ದು ನೀನು ಹೆದರುತ್ತೀಯ? ಕೃಷ್ಣ ನೀನು, ನಾನು ಸುಂದರ. ಅದಕ್ಕೆ ಹೇಳುತ್ತಿದ್ದೇನೆ, ಹೆದರಬೇಡ, ನಾನಿದ್ದೇನೆ ನಿನ್ನ ಜೊತೆ. ಇಲ್ಲಿ ಎಲ್ಲರೂ ದುಷ್ಟರು ಕೃಷ್ಣ, ಅವರಿಗೆ ಶಿಕ್ಷೆ ಆಗುತ್ತದೆ. ನಾನು ಅಮ್ಮನ ಬಳಿ ಹೋಗಬೇಕು. ನನಗೆ ಅಮ್ಮನ ನೆನಪಾಗುತ್ತಿದೆ. ನಾನು ನಿನ್ನನ್ನು ಕರೆದೊಯ್ಯಲು ಬಂದಿದ್ದೇನೆ. ನಿನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಲು ಅವನು ಬರುತ್ತಾನೆ. ಅವನು ಯಾರವನು? ಕೃಷ್ಣ, ಕೃಷ್ಣ, ಎಲ್ಲಿ ಹೋದೆ ಕೃಷ್ಣ? ನಮಸ್ಕಾರಗಳು ಮಥುರಾಧೀಶರಿಗೆ. ಮಹಾರಾಜ, ಇವನೊಬ್ಬ ಚಿತ್ರಕಾರ, ತನ್ನ ಚಿತ್ರಗಳ ಮೂಲಕ ನಿಮ್ಮ ಮನಸ್ಸಿಗೆ ಸಂತೋಷ ನೀಡಲು ಬಂದಿದ್ದಾನೆ. ಜಾಣೂರ,
ನಾನು ನನ್ನ ಮೃತ್ಯುವನ್ನು ಬಂಧಿಸಿದ್ದೇನೆ. ನನಗೆ ಬಹಳ ಸಂತೋಷವಾಗಿದೆ. ಆದರೆ ಈಗ ಮತ್ತಷ್ಟು ಸಂತೋಷ ಹೊಂದಲು ಬಯಸುತ್ತೇನೆ. ನಾನು ನಿಮಗೆ ಆ ಸಂತೋಷ ನೀಡಬಲ್ಲೆ ಮಹಾರಾಜರೇ. ಸರಿ, ಹಾಗಾದರೆ ಎಲ್ಲ ಮೂರು ಲೋಕಗಳಲ್ಲೂ ಅತ್ಯಂತ ಸುಂದರವಾದ ವ್ಯಕ್ತಿಯ ಚಿತ್ರ ಬಿಡಿಸು. ಅದು ನಿಜವಾಗಿಯೂ ನನಗೂ ಇಷ್ಟವಾದರೆ ನಿನಗೆ ಬೇಕಾದ ಬಹುಮಾನ ಕೊಡುತ್ತೇನೆ.